ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಅನ್ಪೂರ್ಣ ಹಾಗೆ ನೋಡ್ತಾ ಇದ್ದೀರಾ? ಹೋದ ಜನ್ಮದಲ್ಲಿ ನೀ ನನ್ನ ಸ್ವಂತ ತಮ್ಮ ಆಗಿದ್ದೆ, ಈ ಜನ್ಮದಲ್ಲಿ ಸ್ವಂತ ತಮ್ಮ ಆಗಿಲ್ದೇ ಇದ್ರು ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದೀಯಾ ಅಲ್ವಾ? ನಾನು ನಿಮ್ಮ ತಮ್ಮ ಅಂದ್ಮೇಲೆ ಏನಕ್ಕೆ ಯೋಚನೆ ಮಾಡ್ತಾ ಇದೀರಾ? ಕೂಲ್ ಕೂಲ್. ನಾವೆಲ್ಲ ಯಾರು ಸಮರ್ಥ ನಿನಗೆ? ಯಾಕೆ ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀಯಾ? ಹ್ಯಾಟ್ಸ್ ಆಫ್ ಟು ಯು. ಆದರೂ ನಿನ್ನ ಪಾಪ ಅನ್ಪೂರ್ಣಕ್ಕ ಏನಿದು, ಸಡನ್ ಆಗಿ ರಾಕೆಟ್ ಹಚ್ಚಿ ದಿಢೀರಂತ ಪಾತಲ್ಲಿ ಕೇಳಿಸ್ತಾ ಇದೀರಾ? ಸಮರ್ಥ್, ಗುರುವಿಗೆ ಗುಲಾಮನಾಗಬೇಕು, ವಿದ್ಯೆಗೆ ತಾಲೀಮ್ ಕೊಡಬೇಕು, ಆಗ್ಲೇ ಸಾಧಕ ಆಗೋದು ಅಂತ ಹೇಳ್ತಾರೆ. ಆದ್ರೆ ನಾವುಗಳು ನಿನಗೆ ಓದಕ್ಕೆ ಟೈಮ್ ಕೊಡದೆ ನಿನ್ನನ್ನು ನಮ್ಮ ಕೆಲಸಕ್ಕೆ ಬಳಸ್ಕೋತಾ ಇದ್ದೀವಿ. ನಿಮ್ಮ ತಾಯಿ ಸೀತಾದೇವಿಯವರು ಗೊತ್ತಾದ್ರೆ ಅವ್ರು ನಮ್ಮ ಬಗ್ಗೆ ಏನು ಅನ್ಕೋತಾರೆ? ತುಂಬ ನೊಂದ್ಕೋತಾರೆ. ನೊಂದ್ಕೊಂತಾರೆ, ತುಂಬ ನೊಂದ್ಕೊಂತಾರೆ. ಈ ಗಯ್ಯಾಳಿಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ನೊಂದ್ಕೊಂತಾರೆ. ಅವ್ರಿಗೆ ನನಗಿನ್ನ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ. ಒಳ್ಳೆ ಸಂಸ್ಕಾರ ಕೆಲವ್ರು ಕಲಿತಾರೆ, ಕೆಲವ್ರಿಗೆ ರಕ್ತದಲ್ಲೇ ಬಂದಿರತ್ತೆ. ಆದ್ರೆ ನಿನಗೆ ಒಳ್ಳೆ ಸಂಸ್ಕಾರ ಅನ್ನೋದು ಉಸಿರಲ್ಲೇ ಇದೆ ಸಮರ್ಥ. ಆದ್ರೂ ನಿಮ್ಮಅಮ್ಮ ಏನ್ ತಿಳ್ಕೊತಾರೋ ಏನೋ. ಅನೋಕ, ನೆನ್ನೆ ಅಮ್ಮ ಕಾಲ್ ಮಾಡಿದಾಗ್ಲೂ ಇದನ್ನೇ ಹೇಳ್ತಾ ಇದ್ರು, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಂತಾ ಇರ್ಲಿಲ್ಲ ಕಣೋ, ಆ ಗಯ್ಯಾಳಿಗಳು ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ ಅಂತ. ನೀವೇನು ಚಿಂತೆ ಮಾಡ್ಬೇಡಿ, ಕೆಲ್ಸದ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ಏನ್ ಫೋಕಸ್ ಮಾಡೋದು ಏನೋ, ಕೆಲಸ ಸಿಗೋರ್ಗೂ ಅನುಭವ ಆಗಲ್ಲ, ಅನುಭವ ಆಗೋರ್ಗೂ ಕೆಲಸ ಸಿಗಲ್ಲ. ಅನೋಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಪೋಸ್ಟರ್ಸ್, ಪಾಂಪ್ಲೆಟ್ಸ್ ನ ಅಂಟಿಸಿ ಬ್ಯಾಚುಲರ್ಸ್ಗೆ ಊಟ ಸಪ್ಲೈ ಮಾಡ್ತೀನಿ ಅಂತ ಪಬ್ಲಿಸಿಟಿ ಮಾಡೋದು. ಒಳ್ಳೆ ಐಡಿಯಾ ಸಮರ್ಥ್. ಬ್ಯಾಚುಲರ್ಸ್ಗೆ ಮನೆ ಊಟ ತುಂಬಾ ಇಷ್ಟ ಆಗುತ್ತೆ, ನಾವು ಮೊದಲು ಅವರನ್ನೇ ಟಾರ್ಗೆಟ್ ಮಾಡ್ಕೋಬೇಕು. ಕರೆಕ್ಟ್, ಹೀಗೆ ಮಾಡಿದ್ರೆ ಖಂಡಿತ ನಾವು ಗೆಲ್ಬೋದು. ಕಮಲಿ ಕಮಲಿ ಕಮಲಿ, ದೇವ್ರ ದೊಡ್ಡವ, ನನ್ನ ಹೆಸರನ್ನ ಗೆಪ್ತಿ ಮಾಡಿಕೊಂಡ್ಬಿಟ್ಟಿದೆ ಅಲ್ಲ, ಸೂಪರ್ ಸೂಪರ್. ನೋಡು ಕಮಲಿ, ಹಟ್ಟಿಲಿ ಒಂದು ಕಸ ಕಡ್ಡಿ ಇರಬಾರ್ದು, ನೀಟಾಗಿ ಕಸ ಗುಡಿಸ್ಬೇಕು. ನೋಡು, ನನ್ನ ಹೆಸರನ್ನ ಉಳಿಸ್ಬೇಕು, ಯಾಕಂದ್ರೆ ಅದು ನನಗೆ ಬೇಕಾದವ್ರ ಹಟ್ಟಿ. ಹಟ್ಟಿನ ಹೆಂಗ್ ಇಟ್ಕೋಬೇಕು ಅಂದ್ರೆ ಕನ್ನಡಿ ಕನ್ನಡಿ ತರ ಇಟ್ಕೋಬೇಕು. ಇವಾಗ ಏನ್ ಹೇಳಿ, ಹಟ್ಟಿನ ಕನ್ನಡಿ ಇಟ್ಕೊಂಡಂಗೆ ಇಟ್ಕೋಬೇಕು ಅಷ್ಟೇ. ನನಗ್ ಬಿಡಿ ಗೌಡ್ರೆ, ಇಡೀ ಹಟ್ಟಿನ ಸಗಣಿ ಹಾಕಿ ಸಾರ್ಸಿ ಇಟ್ಬಿಡ್ತೀನಿ. ನಾನ್ ಏನಾದ್ರೂ ಸಗಣಿನ ಮೆತ್ತದ ಅಂತಂದ್ರೆ ಯಾವ ಕಸ ಕಡ್ಡಿ ಏನು ಬರಕ್ಕಿಲ್ಲ, ರೋಗನು ಬರಕ್ಕಿಲ್ಲ. ಏನಂತೀರಾ? ಅಯ್ಯ, ನಿನ್ನ ಬಾಯಿಗಿಟ್ಟಾಕ, ನೀನು ತಪ್ಪನ್ನ ತಗೊಂಡೋಗಿ ಹಟ್ಟಿನ ಸಾರ್ಸ್ಬಿಟ್ರೆ ಅವರು ನನ್ನ ಸಾರ್ಸ್ಬಿಡ್ತಾರೆ. ನೋಡು, ಅದೆಲ್ಲ ಏನು ಬೇಡ, ಒದ್ದ ಬಟ್ಟಲ್ಲಿ ನೆಲ ಒರ್ಸು ಸಾಕು. ತಮಾಷೆ ಮಾಡ್ದೆ ಗೌಡ. ಗೌಡ ಗೌಡ್ರೆ, ಅದು ಅದು ಅಲ್ಲ ಬಿಡಿ, ಈ ಸಗಣಿದು ಗಂಧ ಗಾಳಿ ಎಲ್ಲ ಈಗಿನ ಕಾಲದ ಜನ ಗೊತ್ತಿದ್ರೆ ತಾನೆ. ಅದೇನೋ ಹೇಳ್ತಾರಲ್ಲ, ನೆಲಕ್ಕೆ ಹಾಕೋದು ಅದೇನದು ಗ್ರೇನೆಟ್ ಟೇಲ್ಸ್, ಯಪ್ಪ ತೂತು ತತ್ತದು. ಇಲ್ಲ ಕಾಲಿಟ್ರೆ ಅಲ್ಲಿ ಜಾರು ಬಿದ್ದಿರ್ತೀನಿ, ಅದೆಲ್ಲ ನಂಗೆ ಇಷ್ಟ ಆಗಕ್ಕಿಲ್ಲ, ನಾನು ಯೂಸ್ ಮಾಡಲ್ಲ ಅದೆಲ್ಲ. ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನನಗೇನಾಗಬೇಕು? ನನ್ನ ಕಂಡೀಷನ್ ಗೊತ್ತು ತಾನೆ. ಏನು ಅಡ್ವಾನ್ಸ್ ಕೇಳಬಾರ್ದು, ಅರ್ಧಕ್ಕೆ ಕೆಲಸ ಬಿಟ್ಟೋಗ್ಬಾರ್ದು, ಓನರ್ಗೆ ಎದುರು ವಾದಿಸ್ಲೇಬಾರ್ದು. ಇದೆಲ್ಲ ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ನಿನಗೆ ಸಂಬಳ ಕೊಡಲ್ಲ, ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ಇದನ್ ಗೌಡ್ರೆ, ಕೆಲಸ ಕೊಡೋರ್ಗಿಂತ ಜಾಸ್ತಿ ನೀವೇ ಖಂಡಿಸನ್ ಆಗ್ತಾ ಇದ್ದೀರಾ? ಯಾಕಂದ್ರೆ ನಾನ್ ಕೆಲಸ ಕೊಡಿಸ್ತಾ ಇರೋದು ಅದಕ್ಕೆ. ಆಯ್ತಾಯ್ತು, ನೀವ್ ಹೇಳ್ದಂಗೆ ಮಾಡ್ತೀನಿ ಗೌಡ್ರೆ. ಈ ಕಮಲಿ ಕಾಲ್ ಇಟ್ಟು ಅಂದ್ರೆ ಅಲ್ಲೆಲ್ಲ ಕಿಲಿನ್ ಕಿಲಿನ್ ಕಿಲಿನ್, ಕಸ ಕಡ್ಡಿ ಮಾತ್ರ ಕ್ಲೀನ್ ಮಾಡು, ಓನರ್ ನ ಕ್ಲೀನ್ ಮಾಡಬೇಡ. ಆಯ್ತಾಯ್ತಾಯ್ತು, ನಿಮ್ ಮರ್ಯಾದೆ. ಕಮಲಮ್ಮ, ಯಾರ ಜೊತೆಗೆ ಹೋಯ್ತಾ ಇದೀಯಾ? ನಾನಾ? ಇಲ್ಲ, ನಿಮ್ ತಾತ. ನಮ್ ತಾತನ ಬಗ್ಗೆ ನಂಗೆ ಗೊತ್ತಿಲ್ಲ ಕಣಪ್ಪ, ಅವ್ನ್ ಬೇಗ ಹೋಗ್ಬಿಟ್ಟ. ಬನ್ರಿ. ಹಲೋ, ನಿಮ್ ಬಗ್ಗೆ ಕೇಳ್ತಾ ಇರೋದು. ನನ್ ಬಗ್ಗೆನಾ? ಏ, ಇವ್ರ ನಮ್ ಯಜಮಾನ್ರು. ಇಲ್ಲ, ಚಾಟ್ ಬೈತಿದ್ವಿ. ಇವರು ನಿಮ್ ಯಜಮಾನ್ರ? ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ಕಂಗ್ರಾಚುಲೇಷನ್ ಅಂತೆ, ಕಂಗ್ರಾಚುಲೇಷನ್. ಕಮಲಿ ಕಮಲಿ, ಹೇಳ್ರಿ. ಯಾರಾದ್ರೂ ನೋಡಕ್ಕಿಂತ ಮುಂಚೆ ಕೈ ಬಿಟ್ಟು ಬಿಡವಾ? ಯಾಕ್ರಿ ಹಂಗಾಡ್ತು? ನಾನು ಯಜಮಾನ್ರು ಅಂದ್ರೆ ಯಾರು?
ಯಾರು ಅಂತ? ಯಾರು ಅಂತ? ನಿನ್ನ ತಾಳಿ ಕಡ್ದವನ್ನ ಗಂಡ ಅಂತಾರೆ. ನಾನು ನಿನ್ನ ಗಂಡ ಅಲ್ಲ, ಗೌಡ. ಗೌಡ? ಸಾರಿ ಸಾರಿ ಸಾರಿ, ನಾನು ನೋಡ್ಲಿಲ್ಲ, ಮರ್ತಬಿಟ್ಟಿದೆ. ಇವಳು ಬಾಯಿಗೆ ಇಟ್ಟಾಕ ಈ ವಿಷಯ ನನ್ ನಮ್ ಪುಳ್ರೇಸು ಗೊತ್ತಾಗ್ಬಿಟ್ರೆ ನಮ್ಮಿಬ್ಬರನ್ನು ಮಿಕ್ಸಿಗೆ ಹಾಕಿ ಆಡಿಸಿ ದ್ವಾಸ ಊದಿ ತಿನ್ಕೊಂಡ್ಬಿಡ್ತಾಳೆ. ನೋಡು ಕಮಲಮ್ಮ, ನಿನಗ ಒಂದು ಬುದ್ಧಿ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಂಬಿಡು. ಈಗ ಹೂವಿನ ಗಿಡಕ್ಕೆ ಜಾಸ್ತಿ ನೀರ್ ಹಾಕ್ತಾರಲ್ಲ, ಯಾಕೆ ಜಾಸ್ತಿ ಹೂ ಕೊಡ್ಲಿ ಅಂತ? ಹಂಗೆ ತರಕಾರಿ ಗಿಡಕ್ಕೆ ಜಾಸ್ತಿ ನೀರ್ ಹಾಕ್ತಾರಲ್ಲ, ಯಾಕೆ ಜಾಸ್ತಿ ತರಕಾರಿ ಕೊಡ್ಲಿ ಅಂತ? ಹಂಗೆ ಹಂಗೇನೆ ಹಿಂಗೇನೆ ಅಂತ ತಿರುಗ್ಸಿ ಮುರುಗ್ಸಿ ಎಲ್ಲ ಮಾತಾಡ್ಬೇಡಿ. ಇನ್ನವರಂಗಿ ರಂಗೋಲಿ ಇಡೋದನ್ನೆಲ್ಲ ಬಿಟ್ಬಿಡಿ ನನ್ನ ಹತ್ರ. ಏನಿದ್ರು ಡೈರೆಕ್ಟ್ ಆಗಿ ಮಕ್ ಕೊಡ್ದಂಗ ಹೇಳ್ಬಿಡಿ. ಯಾಕಂದ್ರೆ ಮಕ್ ಕೊಡ್ದು ಬಿಡ್ತೀನಿ ನೋಡು. ಹಂಗೆಲ್ಲ ಮಾಡಲ್ಲ ನಾನು. ಈಗ ನಿನ್ನ ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸ್ತೀನಿ. ನನ್ನ ಕಮಿಷನ್ ಅಂತ ತಿಂಗಳು ತಿಂಗಳು 500 ರೂಪಾಯಿನ ನನ್ಗೆ ಫೋನ್ ಪೇ ಮಾಡ್ಬಿಡ್ಬೇಕು. ಅದ್ಯಾಕೆ 500 ರೂಪಾಯಿ ಕೊಡ್ಬೇಕು ನಾನು? ನೀವ್ ಹೇಳದ್ ಹೆಂಗದೆ ಗೊತ್ತಾ? ರೈತ ಬೆಳದ ನಾನು ತಕ ಬಂದೆ ಮಧ್ಯದಲ್ಲಿ ಬ್ರೋಕರ್ ತಿಂದ ಅನ್ನಂಗೈತೆ. ಅಲ್ಲ ಗೌಡ್ರೆ, ಒಂದ್ಸತಿ ಕಮಿಷನ್ ತಕೊಳ್ಳೋದ್ ನಾನ್ ನೋಡಿದೀನಿ ಕೇಳಿದೀನಿ. ತಿಂಗಳ ತಿಂಗಳ ಬಾಡಿಗೆ ತರ ಇಸ್ಕೊಳ್ಳೋದ ನಾನು ಎಲ್ಲೂ ನೋಡಿಲ್ಲ. ಆದ್ರೆ ಗೌಡ್ರೆ, ನಿಮ್ಗೆ ಈ ಗತಿ ಬರಬಾರ್ದಿತ್ತು. ಊರ್ಗ ನೀನ್ ಒಬ್ಳೆ ಪದ್ಮಾವತಿ, ಬೇರೆಯವ್ರು ಕರ್ಕೊಂಡು ಹೋಗಿ ಸೇರಿಸ್ತೀನಿ ಹೋಗೋ. ನನ್ನ ಯಾರು ಅನ್ಕೊಂಡ್ಬಿಟ್ಟಿದೆ? ಯಾರು? ಬ್ರೋಕರ್ ಬೋರೇಗೌಡ. ಆದ್ರೆ ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು. ಅಯ್ಯ ನಿಂತವೇನು ಪುಂಗಿ ಊದಂಗ್ ಊದೋದು? ಹೋಗೋ, ಬೇರೆಯವ್ರು ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಸೇರಿಸ್ತೀನಿ. ನಾನೇ 500 ರೂಪಾಯಿ ಕೊಡ್ತೀನಿ. ಇದು ಇದು ಒಳ್ಳೆ ಹೆಣ್ಣನ್ ಲಕ್ಷಣ ಅಂದ್ರೆ. ಆದ್ರೂ ಇವಳು ನಂಬಕ್ಕಾಗಲ್ಲ. ಸಡನ್ ಆಗಿ ಮನ್ಸನ್ನ ಚೇಂಜ್ ಮಾಡ್ಬಿಡೋದು ಅಂದ್ರೆ ದುಡ್ಡು ಒಂದೇ. ಏನಿಲ್ಲ 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 ನೋಡು. ಈಗ ನೋಡು ಇಲ್ಲಿ ಮೂಲಗ ಒಂದ್ ಸೈನ್ ಹಾಕ್ಬಿಡ್ತಾಕ. ಆಮೇಲೆ ಬರ್ಕತ್ತೀನಿ ಸೈನ್ ಹಾಕ್ತಾಕ. ಹೇಳಿ ಏನು ಬರ್ಯಕ್ ಬರಲ್ವಾ? ನೀವೇ ಹೇಳಿ ನಾನೇ ಬರ್ತೀನಿ. ಏನು ಆಯ್ತು? ಪ್ರತಿ ತಿಂಗಳು 500 ರೂಪಾಯಿ ಕೊಡುತ್ತೇನೆ. 500 ರೂಪಾಯಿ ಕೊಡುತ್ತೇನೆ. ಇದು ನನ್ನ ಹತ್ರ ನಿಂಗೆ ಇರ್ಲಿ, ನಾನೇ ಮಡಿಕೊಂಡಿರ್ತೀನಿ. ನೀವು ಕೇಳ್ದಾಗ ನಾನು ಕೊಡ್ತೀನಿ. ಕಮಲಿ 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 ಕಮಲಿ, ನೀನು ಹೊಟ್ಟಿಲಿ ನೆಲ ಊರಿಸ್ತಾ ಇರ್ತಿದೆ, ಬಟ್ಟೆ ಒಗಿತಾ ಇರ್ತಿದೆ, ಅಡುಗೆ ಕೆಲಸ ಮಾಡ್ತಾ ಇರ್ತಿದೆ, ಎಲ್ಲಾದ್ರೂ ಮಿಸ್ ಆಗಿ ನೀರಿಗೆ ಬಿತ್ತು ಅಂದ್ರೆ ಪೇಪರ್ ಒಗೆ ಹಾಕಿಸ್ಕೊಂಡ್ಬಿಟ್ಟದ ಗೋವಿಂದ ಗೋವಿಂದ ಆಗ್ಬಿಡ್ತದೆ. ಅದಕ್ಕೆ ಆ ತೊಂದ್ರೆನೆ ಬೇಡ, ನೀನ್ ನನಗೆ ಕೊಡು, ನಾನು ಇಟ್ಕೊಂಡಿರ್ತೀನಿ. ನೀನ್ ಕೇಳ್ದಾಗೆಲ್ಲ ನಾನು ತೋರಿಸ್ತಾ ಇರ್ತೀನಿ. ಮುಂದಾಲೋಚನೆ. ಕೊಡು 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 ನೋಡ್ರೆ. ಆದ್ರೂ ನಿಮ್ಮ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಈಗೇನು ಕೆಲ್ಸಕ್ ಬಂದ ಇಲ್ವಾ ಹೇಳು? ನಾನೇ ಬರ್ತೀನಿ ನಾನೇ ಬರ್ತೀನಿ. ಬಾ. ಎಂತ ಅವಸ್ಥೆ ಮಾರೈತಿ, ಪೇಪರ್ ನಲ್ಲಿ ನಮ್ಮ ಫೋಟೋ ಬಂದಿದೆ. ನಾವು ಭಯಂಕರ ಅಲ್ವಾ? ನಿಮ್ ಮಂಗ ನಿನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ನಾನು ವಿಖ್ಯಾತಿ ಆಗ್ಲಿಲ್ಲ, ಕುಖ್ಯಾತಿ ಆಗ್ಬಿಟ್ಟೆ. ಓ ದೊಡ್ಡ ಗಣಾಂಧಾರಿ ಕೆಲಸ ಮಾಡಿದಾಳು ವಿಖ್ಯಾತಿ ಆಗ್ಲಿಕ್ಕೆ. ಈ ಸತ್ಯ ಈಗೇನ್ ಮಾಡೋದು? ನಾವು ಪೇಪರ್ ಅಲ್ಲಿ ಬಂದ್ಬಿಟ್ಟಿದೀವಿ, ಎಲ್ಲೋಗೋದು, ಏನ್ ಮಾಡೋದು? ಅವರೈತೆ, ಬಂದಿರೋದು ಪೇಪರ್ ನಲ್ಲಿ ಅಷ್ಟೇ. ಟಿವಿಯಲ್ಲಿ ಬಂದಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ಯಾ? ಆ ಇಡೀ ಗೌರಿಪುರದಲ್ಲಿ ಅವನು ಒಬ್ಬ ಮಂಗ ಮಾತ್ರ ಕಾಣ್ತದೆ ಪೇಪರ್ ಓದು. ಈಗೇನ್ ಮಾಡೋದು? ಓಡು, ಒಂದೇ ಇರೋದು, ನೀನು ಪಟ್ಟೆ ಬದಲಾಯಿಸ್ಕೋ. ನೀನು ವೇಷ ಬದಲಾಯಿಸ್ಕೊಳ್ತಾನೆ. ಹೇಗೆ? ವೆರಿ ಸಿಂಪಲ್, ಕೂತ್ಕೋ. ಏನು ಇದು? ಸತ್ಯದೇವ್ ಫುಲ್ ಚೇಂಜ್. ಈಗ ನಾವು ಯಾವ್ದಾದ್ರು ಮನೆಗೆ ನುಗ್ಗಬೇಕು. ಆ ಮನೆಗೆ ನುಗ್ಗಿ ಅಲ್ಲಿದ್ದವರನ್ನ ನನ್ನ ಮಂಡೆಯ ತರ ಫುಲ್ ಬೋಳಿಸ್ಬೇಕು. ಬಾ, ಯಾವ ಮನೆ ಸಿಗ್ತದೆ ನೋಡುವ. ಬಾ 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 ಬಾ.
ಅಲ್ಲ ರೇಖಾ ಅವರೇ, ಕೆಲಸ ಕೊಡೋರ್ಗೇನೆ ಹೊಡೆಯೋ ತರ ಮಾತಾಡಿದ್ರೆ ಅವ್ರು ಸುಮ್ನೆ ಬಿಡ್ತಾರ? ನೀವ್ ಹಾಗ ಮಾಡಿದಕ್ಕೆ ನಾನು ಉಗಿಸ್ಕೊಂಡೆ. ಅಲ್ರಿ ಮಾಲಿನಿ, ನಾವೇನಾದ್ರೂ ಅವ್ರ ಹತ್ರ ಹೋಗ್ಬಿಟ್ಟು ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಂತ ಬೇಡ್ತಾ ಇದ್ವಾ? ಅಲ್ಲ ರೀ, ಅಡಿಗೆ ಮಾಡಿ ಪ್ಯಾಕ್ ಮಾಡ್ಕೊಡ್ತೀವಿ ಅಂದ್ಮೇಲೆ ಅವ್ರ ಆರ್ಡರ್ ಕೊಡ್ಬೇಕು ತಾನೇ. ಆದ್ರೂ ಫಸ್ಟ್ ನಾವ್ ಯಾರು ಅಂತ ಅವ್ರಿಗೆ ನಂಬಿಕೆ ಬರ್ಬೇಕಲ್ವಾ? ಏನ್ರಿ ನಂಬಿಕೆ, ಬಸ್ ಸ್ಟಾಪ್ ಹೋಗ್ತೀವಿ ಯಾಕೆ? ನಂಬಿಕೆ ಇಟ್ಟು ಬಸ್ ಬರುತ್ತೆ ಅಂತ ಬಸ್ ಹತ್ತಿದ್ವಿ ಯಾಕೆ? ಅಲ್ಲಿಗೆ ತಲುಪ್ತೀವಿ ಅಂತ ಅವ್ರ ಹಂಗೆ ನಂಬಿಕೆ ಇಡ್ಬೇಕಪ್ಪ. ಆದ್ರೂ ಬಿಸ್ನೆಸ್ ಅಂದ್ಮೇಲೆ ತಾಳ್ಮೆ ಇರ್ಬೇಕು ರೇಖಾ ಅವ್ರೆ. ನೋಡಿ ನಿಮ್ ತರ ಅವ್ರು ಹೇಳಿದ್ಕೆಲ್ಲ ಹೂ ಅಂತ ತಲೆ ಅಲ್ಲಾಡ್ಸಕ್ ಬರಲ್ಲ. ನೋಡಿ ಅಡಿಗೆ ಮನೇಲಿ ಏನ್ ಕೆಲ್ಸ ಇದ್ರು ಮಾಡ್ತೀನಿ, ತೊಳೆಯೋದು ಒರ್ಸೋದು ಗುಡ್ಸೋದು, ಜೊತೆಗೆ ಅಡಿಗೆ ಮಾಡಿ ಪ್ಯಾಕ್ ಮಾಡ್ಕೊಡ್ತೀನಿ. ಆರ್ಡರ್ ಮಾತ್ರ ನೀವೇ ತರ್ಬೇಕು. ರೇಖಾ ಅವ್ರೆ, ಹೀಗೆ ಸೋಲು ನೊಪ್ಕೋಬೇಡಿ. ಕಸ್ಟಮರ್ ನ ನಾವ್ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಾವ್ ಬಿಸ್ನೆಸ್ ಅಲ್ಲಿ ಬೆಳೆಯಕ್ ಆಗೋದು. ಏನ್ ಬಿಸ್ನೆಸ್ ಏನೋ. ಅಲ್ಲ ರೀ, ರವಿ ಮಾಮನ್ ಹಾಡ್ ಕೇಳಿಲ್ವಾ? ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ಸತ್ಯ ಕೇಳುವುದೇ ಕಾಯಕ ಎನ್ನುತ್ತಾರೆ ಇಲ್ಲಿ ಅಂತ. ಅಲ್ರಿ, ಅವ್ರ ಆಫೀಸ್ಗೆ ನಾವು ಹೋಗಿದೀವಿ ತಾನೆ, ಒಂದು ಗ್ಲಾಸ್ ಇರ್ಲಿ, ಒಂದು ಡ್ರಾಪ್ ನೀರ್ ಕೊಡ್ಲಿಲ್ಲ ಅವರು. ಕೊಡ್ಲಿಲ್ಲ ಸತ್ಯ, ನಾನು ಒಪ್ಕೋತೀನಿ. ನೋಡಿ, ಎಲ್ಲ ಮರಗಳು ಒಂದೇ ತರ ಇರುತ್ತಾ? ಹಾಗೆ ಮನುಷ್ಯರು, ಎಲ್ರು ಮನುಷ್ಯರು ಒಂದೇ ತರ ಇರಲ್ಲ. ಬಾ ಬಾ ಕಮಲಿ, ಕಮಲಿ, ಕಮಲಿ ನೋಡು ಹಟ್ಟಿ ಹೆಂಗದೆ. ನೋಡು ಕೈ ಬಾಯಿ ಶುದ್ಧ ಇಟ್ಕೊಂಡು ನೀನು ಕೆಲಸ ಮಾಡಿ ನನ್ಗೆ ಒಳ್ಳೆ ಹೆಸರು ತಂದ್ರೆ ಅದೇ ನೀನ್ ನನಗೆ ಕೊಡೋ ಮರ್ಯಾದೆ. ಸತ್ಯ, ಅದೇ ಅದು ಬರ್ಕತಿರಲ್ಲ ಗೌಡ್ರೆ, ಹತ್ತಿ ಕೇಳ ಮಾಡ್ರೋಳ್ ನಾನು, ಗೊತ್ತಾ? ಸುಮ್ನೆ ಕೈಯ 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 ಅನ್ಬೇಡ. ಹತ್ತಿಲ್ ಕೆಲಸ ಮಾಡೋದ್ ಬೇರೆ, ಈ ಹೊಟ್ಟಿಲ್ ಕೆಲಸ ಮಾಡೋದ್ ಬೇರೆ, ಅರ್ಥ ಆಯ್ತಾ? ಮಾತು ಕಮ್ಮಿ, ಕೆಲಸ ಜಾಸ್ತಿ ಇರ್ಬೇಕು. ಯಾಕೆ ಅಂಗೀಕಾರದ್ರೆ ಬರಲ್ವ? ನಾನು ಏನ್ ಹೇಳ್ದಿನಿ ನಿಮಗೆ, ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂದಿತಾನೆ. ಗೌಡ್ರೆ, ನೀವೇನ್ ಸಡನ್ ಆಗಿ ಇಲ್ಲಿ? ಗುಲಾಬಿ ಮೇಡಮ್ ನರೆ, ನೀವು ಕೆಲಸ ತೋರ್ಬೇಕು ಅಂತ ಹೇಳಿದ್ರಲ್ಲ, ಅವಳೇ ಇವರು ದಯ್ಯಾಳಿಗಳವರಲ್ಲ, ಅವ್ರ ಆಪ್ತ ಸ್ನೇಹಿತೆ. ಏನು ಲಕ್ಷ್ಮಿ ಕಳೆ ನಿಮ್ಗೆ, ಬಹಳ ಚೆನ್ನಾಗಿದ್ದೀರಾ. ಸರಿ ಸರಿ, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಬನ್ನಿ 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 ಗೌಡ್ರೆ, ಕೂತ್ಕೊಳ್ಳಿ. ಗೊಂಬೆ ನಾಯ, ನನಗೇನ್ ಭಯ ಇಲ್ಲ. ಏನ್ ಹೇಳಿ? ತಗೋ ಮಕ್ಕ ಕೊಡ್ದು ಬಿಡ್ತೀನಿ, ಎದ್ದಿಲ್ವಾ? ಗುಲಾಬಿ ಮೇಡಮ್ ನೋಡಿ, ಇವಳ ಹೆಸರು ಕಮಲಿ ಅಂತ. ನೋಡಿ ನೀವು ಹೂವು, ಅವಳು ಹೂವು, ಒಬ್ರು ಚುಚ್ಚದೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬಿಡಿ. ಗೌಡ್ರೆ, ನೀವೇನ್ ಹೀಗೆ ಹೇಳ್ತಿದ್ದೀರಾ? ನಾವೇನ್ ಅತ್ಕೇನಾದ್ನೇನ ಅಥವಾ ಅತ್ತೆ ಸೊಸೇನ ಕಿತ್ತಾಡೋದಕ್ಕೆ? ನೋಡಮ್ಮ ಕಮಲಿ, ನೀನ್ ಕರೆಕ್ಟ್ ಆಗಿ ಬಂದು ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಯಾರು ಕಮಲಿ? ಯಾರು ಕಮಲಿ? ನೀವ್ ಯಾರು ಮೇಡಮ್? ಅಯ್ಯೋ ಗೌಡ್ರೆ, ಏನಿದು? ಗುಲಾಬಿ ಮೇಡಮ್, ನೀವೇನು ಟೆನ್ಷನ್ ತಗೋಬೇಡಿ, ಒಂದು ಸ್ಕ್ರೂ ಲೂಸ್ ಆಗ್ಬಿಟ್ಟಿದೆ, ಸರಿ ಮಾಡ್ತೀನಿ. ಕಮಲಿ, ಕಮಲಿ, ನೀನು ಕಮಲಿ ಈ ಹಟ್ಟಿಲಿ ಕೆಲಸ ಮಾಡಕ್ ಬಂದಿರೋದು? ಇವರು ಈ ಹಟ್ಟಿ ಓನರು ಗುಲಾಬಿ ಮೇಡಮ್ ಅವರು, ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ. ನೋಡಿ, ಈ ಮನೇಲಿ ನಾನು ಕೇಮೆ ಮಾಡ್ಬೇಕು ಅಂತ ಅಂದ್ರೆ ಕೆಲವು ಕಂಡೀಷನ್ ಐತೆ ನೀವು ಅನ್ಬೇಕ. ಕಂಡೀಷನ್ಸ್? ಸರಿ, ಏನ್ ಹೇಳು? ಏನಂದ್ರೆ, ಈಗ ನೀವು ಇಂತ ಟೈಮ್ ಬಾಮ್ಮ ಅಂತ ಹೇಳ್ತೀರಾ, ಅಂತ ಟೈಮ್ ಸರಿಯಾಗಿ ನಾ ಬಂದಿರ್ತೀನಿ. ಆ ಟೈಮ್ ನಾಗಿ ಸರಿಯಾಗಿ ನೀವಿಲ್ಲ ಅಂದ್ರೆ ಅದ್ ನನ್ ಜವಾಬ್ದಾರಿ ಅಲ್ಲ. ಆಯ್ತು, ಬೆಳಿಗ್ಗೆ 1:00 ಬಂದು ಕೆಲಸ ಶುರು ಮಾಡ್ಕೋ. ಅದಕ್ಕೆ ನೀವು ಇಂತಿಂತ ಕೆಲಸ ಮಾಡ್ಬೇಕು ಕಣವ ಅಂತ ನೀವು ಮುಂಚೆನೆ ಹೇಳ್ಬಿಡ್ಬೇಕು ಆಯ್ತಾ? ಆಮೇಲೆ ಟೈಮ್ ಇದೆಯಾ, ಹಸಿ ತರಕಾರಿ ಹಚ್ಕೊಡ್ಬಿಡು, ಹಸಿ ಹೂವು ಗೆಣ್ಣೆ ಹಾಕ್ಬಿಡು ಅಂತ ಎಲ್ಲ ಹೇಳ್ಬಾರ್ದು.
ಸರಿ ಸರಿ ಆಯ್ತು, ಅದನ್ನೆಲ್ಲ ಆಮೇಲೆ ಫಿಕ್ಸ್ ಮಾಡ್ತೀನಿ. ಇವಾಗ ನಿನಗೆ ಯಾವತ್ತೋ ಒಂದಿನ ಏನೋ ಕೆಲಸ ಇರುತ್ತೆ, ನಿನಗೆ ನಮ್ಮನೇಲಿ ಕೆಲಸ ಮಾಡೋದಕ್ಕೆ ಬರೋದಕ್ಕೆ ಆಗಿರಲ್ಲ. ಅವತ್ತು ನಿನ್ ಬದಲು ಯಾರು ಬರ್ತಾರೆ ನೋಡಿ. ಸಾಮಾನ್ಯವಾಗಿ ಹಂಗೆಲ್ಲ ನಾನು ರಜಾ ಹಾಕಕ್ ಹೋಗಲ್ಲ. ಅಕಸ್ಮಾತ್ ನಾನು ರಜಾ ಹಾಕಿದ್ರೆ ಅವತ್ತಿಂದ ನಾ ಕೆಮೆ ನೀವೇ ಮಾಡ್ಕೊಬಿಡಿ, ಅದ್ರ ಸಂಬಳ ಮಾತ್ರ ಕಟ್ ಮಾಡಂಗಿಲ್ಲ. ಚಾಕು ಬಿಡು ಕಮಲಿ, ಬಿಟ್ರೆ ಒಂದು ಬುಕ್ನ ಬರೆದು ಕೊಟ್ಟು ಬಿಡ್ತಿದ್ದೆ ನೀನು. ಹಂಗಲ್ಲ ಗೌಡ್ರೆ, ಮನ್ಸ ಈಗ ಬಿಳಿ ಬಟ್ಟೆ ಹಾಕೊಂಡ್ರೆ ಶುದ್ಧವಾಗೆ ಕಾಣಿಸ್ತಾನೆ, ಆದ್ರೆ ಅದನ್ನ ಮೈಂಟೈನ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಆದ್ರೆ ಅದು ಸುಭ್ರತೆಯ ಸಂಕೇತ. ಕಮಲಿ, ನೀನ್ ನನಗೆ ಇಷ್ಟ ಆಗ್ಬಿಟ್ಟೆ, ಇನ್ಮೇಲೆ ನಿನ್ ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಿನ್ ಕಂಡೀಷನ್ಗೆ ನಾನು ಓಕೆ. ಅಕ್ಕವ್ರೆ, ಇನ್ನೊಂದ್ ಕಂಡೀಷನ್ ಅದೇ, ನನ್ಗೆ ಯಾವಾಗ್ಲೂ ಟಿವಿ ಆನ್ ಅಲ್ಲೇ ಇರ್ಬೇಕು. ನಿಮ್ಗೇನು ಒಟ್ಟಿನ ಕೆಲಸ ಮಾಡ್ಕೊಡ್ಬೇಕಷ್ಟೇ ತಾನೇ, ನಾ ಮಾಡ್ಕೊಡ್ತೀನಿ. ಮಾಲಿನಿ ಅವರೇ, ಇಡ್ಲಿ ವಡೆ ಪೂರಿ ಉಪ್ಪಿಟ್ಟು ಅಂತ ಹೇಳಿ ಹೇಳಿ ನನ್ ಬಾಯಿಗೆ ಸುಸ್ತಾಗ್ಬಿಟ್ಟಿದೆ. ಹಿಂಗ್ ಮಾಡಿದ್ರೆ ಹೆಂಗೆ, ಒಂದ್ ಪೇಪರ್ ಅಲ್ಲಿ ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬರ್ದ್ ಕೊಟ್ಬಿಡೋಣ. ಅಲ್ಲ ರೇಖಾ ಅವ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಹೀಗೆ ಹೇಳ್ತಿದ್ದೀರಾ ಅಲ್ಲ, ಯಾರು ಏನೇ ಹೇಳಿದ್ರು ನಾವ್ ಅದನ್ನ ಅವಮಾನ ತರ ತಗೋಬಾರ್ದು, ಪಾಠ ತರ ತಗೋಬೇಕು. ಪಾಠ ತರ ನಾವೇ ಸ್ಕೂಲ್ಗೆ ಹೋಗ್ತಾ ಇದೀವಿ. ಅಲ್ಲ ರೀ, ಬರ್ದ್ ಕೊಟ್ರೆ ಇಷ್ಟ ಆದವರು ಬಂದು ಆರ್ಡರ್ ಕೊಡ್ತಾರೆ, ಇಲ್ಲ ಅಂದ್ರೆ ಮುದ್ರು ಬಿಸಾಕ್ ಹೋಗ್ತಾರೆ. ರೀ ರೇಖಾ, ಬೆಣ್ಣೆ ತರ ಮಾತಾಡಿ ಕಷ್ಟ ಅನ್ನೋ ಬೆಂಕಿ ಕೊಟ್ರೇನೆ ತುಪ್ಪ ಅನ್ನೋ ಸುಖ ಸಿಗೋದು. ಬೆಣ್ಣೆ ತರ ನೀವು ಮಾತಾಡಿ, ನನಗ್ ಮಾತಾಡಕ್ ಬರಲ್ಲ. ಅಯ್ಯೋ, ಈಗ ನಡೆಯೋ ಕಾಲ್ ಎಡುತ್ತೆ ಅಂತ ನಾವ್ ನಡೆಯೋದನ್ನ ನಿಲ್ಸಕ್ಕಾಗತ್ತಾ? ನಾವು ಶ್ರದ್ಧೆಯಿಂದ ನಮ್ ಕೆಲ್ಸ ಮಾಡೋಣ, ಮಿಕ್ಕಿದೆಲ್ಲ ಭಗವಂತನ ಮೇಲೆ ಹಾಕೋಣ. ಹೌದಲ್ವಾ, ನಾವು ಅವ್ರ ಕೈಲಿ ಅನ್ನಿಸ್ಕೊಳ್ಳೋ ಬದ್ಲು ಅವರೇ ನಮ್ಮ ಹತ್ರ ಬರೋ ತರ ಮಾಡಿದ್ರೆ? ಅವರೇ ನಮ್ಮ ಹತ್ರ ಬರೋ ತರನ ಆ ರೀತಿ ಏನ್ ಮಾಡ್ಬಹುದು? ಹಿಂಗ್ ಮಾಡಿದ್ರೆ ಹೆಂಗೆ? ಈಗ ಸೀತಾದೇವಿ ಅವ್ರ ಜೊತೆ ಮಾತಾಡೋಣ, ಅನ್ನಪೂರ್ಣ ಮೆಸ್ ಅಂತ ಓಪನ್ ಮಾಡೋಣ. ಹೊಟ್ಟೆ ಹಸಿವಾದವ್ರು ಬಂತಾರೆ, ತಿಂತಾರೆ, ಹೋಗ್ತಾರೆ, ನಾವು ಅನ್ಸ್ಕೊಳಕ್ ತಪ್ಪತ್ತೆ. ಅನ್ನಪೂರ್ಣ ಮೆಸ್ಸ, ಅನ್ನಪೂರ್ಣ ಮೆಸ್ ಅಂತಾನೆ ಯಾಕಾಗ್ಬೇಕು, ಮಾಲಿನಿ ಮೆಸ್ ಅಂತ ಯಾಕಾಗ್ಬಾರ್ದು? ಅಯ್ಯೋ, ಅನ್ನಪೂರ್ಣ ಮೆಸ್ ಅಂತ ಇಟ್ರೆ ಜನಗಳು ತಿಳ್ಕೊಳ್ತಾರೆ ಅನ್ನನ ಪೂರ್ತಿಯಾಗಿ ಹಾಕ್ತಾರೆ ಅಂತ. ನೀವು ಕೇಳಿಲ್ವಾ, ಅನ್ನಪೂರ್ಣೆ ಸದಾಪೂರ್ಣೆ ಅಂತ. ಅದಕ್ಕೆ ಗೌಡ್ರು ಪುಲ್ ರೈಸ್ ಅಂತ ಕರಿತಾ ಇರ್ತಾರೆ. ಆ ಹೆಸರುಗೊಂದು ಶಕ್ತಿ ಇದೆ ರೀ. ಬೇಡ ಬೇಡ ಬೇಡ, ಆಮೇಲೆ ಅವ್ರು ಓನರ್ ತರ ಆಡೋದು, ನಮ್ಮನ್ನ ಲೇಬರ್ ತರ ಟ್ರೀಟ್ ಮಾಡೋದು ಬೇಡವೇ ಬೇಡಪ್ಪ. ಸರಿ, ಇದ್ರ ಸಾವಾಸನೆ ಬೇಡ ಅಂತ ಹೇಳಿದ್ರೆ ಒಂದ್ ತಳ್ಳೋ ಗಾಡಿಯಲ್ಲಿ ಊಟ ಇಟ್ಕೊಂಡು ತಳ್ಕೊಂಡು ಹೋಗೋಣ. ಊಟ ಬೇಕಾ? ಊಟ ಮನೆ ಊಟ, ಅಮ್ಮನ ಕೈ ರುಚಿ ಊಟ, ಬನ್ನಿ 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 ಅಂತ ಮಾರ್ಕೊಂಡು ಹೋಗೋಣ. ಅಯ್ಯೋ ರೇಖಾ, ಹಾಗ್ ಮಾಡಿದ್ರೆ ಸಂಘದ ಸದಸ್ಯರು ಎಲ್ಲ ಬಂದ್ಬಿಡ್ತಾರೆ, ನೀವು ಉಪಾಧ್ಯಕ್ಷಿಣಿ ಅಲ್ವಾ, ನಿಮ್ಗೆ ಅವಮಾನ ಆಗಲ್ವಾ? ರೇ, ನಾವೇನ್ ಕೊಲೆ ಮಾಡ್ತಾ ಇದೀವ, ದರೋಡೆ ಮಾಡ್ತಾ ಇದೀವ, ಯಾರ ತಲೆ ಮೇಲಾದ್ರೂ ಓಡಿತಾ ಇದೀವ ಇಲ್ವಲ್ಲ? ಬಂದ್ರೆ ಬರ್ಲಿ ಬಿಡಿ, ಬಂದವ್ರಿಗೆ ಎರಡು ಊಟ ಕೊಟ್ಕೊಳ್ಸೋಣ, ವ್ಯಾಪಾರ ಆಗತ್ತೆ. ಒಂದ್ ಬೇಕಂದ್ರೆ ಇನ್ನೊಂದ್ ಕಳ್ಕೊಳ್ಳೇಬೇಕು. ಯೋ ರೇಖಾ, ನಾವು ಕಳ್ಕೊಳ್ಳಬಾರ್ದು ಪಡ್ಕೊಳ್ಳಬೇಕು. ನಾವ್ ಮೂರು ಜನ ಸಂಘದ ಅಧ್ಯಕ್ಷಣಿ ಆಗೋದಿರ್ಲಿ, ಮೆಂಬರು ಆಗಿರಲ್ಲ, ನಾವೇನೇ ಮಾಡಿದ್ರು ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು. ಸ್ಟ್ಯಾಂಡರ್ಡ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಟೀಸ್, ಲೆಫ್ಟ್ ರೈಟ್ ಲೆಫ್ಟ್. ರೇಖಾ, ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಕಾಮಿಡಿ ಮಾಡ್ತಿದ್ದೀರಲ್ಲ? ನಾನು ಸೀರಿಯಸ್ ಆಗಿ ಇದ್ದೀನಿ, ನಿಮಗೆ ಕಾಮಿಡಿ ಅನ್ನಿಸ್ತಾ ಇದೆ. ಅನ್ಪೂರ್ಣ ಅವರು ಸಮರ್ಥ ಅವರು ಆರ್ಡರ್ ತರಕ್ ಹೋದ್ರಲ್ಲ, ಯಾವ್ದಾದ್ರೂ ಸಿಕ್ಕಿರ್ಬೋದು. ಬನ್ನಿ ಬನ್ನಿ ಬನ್ನಿ, ಹೋಗೋಣ. ನೋಡು ಕಮಲಿ, ನೀನು ಮನೆ ಕ್ಲೀನ್ ಮಾಡೋದು, ಪಾತ್ರೆ ವಾಶ್ ಮಾಡೋದು, ಮತ್ತೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ಅದರಿಂದ ತೆಗೆದು ಒಣಗಿಸಿ ಮಡ್ಚಿಡೋದು, ಇಷ್ಟು ಕೆಲಸ ಬಿಟ್ಟು ಬೇರೆ ಏನು ಮಾಡಬೇಡ. ಕೇಳಿಸ್ಕೊಂಡೆ ಕಮಲಿ, ಮೊಕನ್ನ ಕಮಲದ ಹೂ ತರ ಅಲ್ಲಿಸಿಟ್ಕೋ, ದಾಸವಾಳದ ಹೂ ತರ ಬಾಡಿಸ್ಕೋಬೇಡ. ಗೌಡ್ರೆ, ನೀವೇನೋ ಅಕ್ಕವ್ರ ಮಾತ್ ಕೇಳಿ ನಮ್ ಮಕ್ಕ ಅರಳುಬಿಟ್ಟದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅಲ್ಲೂ ನೋಡಿ. ಆಹಾ, ನೋಡಕ್ಕೆ ಎರಡು ಕಣ್ಣು ಸಾಲದು, ಅವ್ರ ಮುಖದಲ್ಲಿರೋ ಆ ಎರಡು ಕಣ್ಣುಗಳು ಕಮಲ ಅರಳದಂಗೆ ಅರಳಕ್ಕ ಬಿಟ್ಟವೈ. ನೋಡಕ್ಕೆ ಎಷ್ಟು ಚಂದ, ಅಯ್ಯೋ ನನ್ನ ಬಂಗಾರ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಬಂಗಾರ.
ಸರಿ ಕಮಲಿ, ನಿಮಗೆ ಪೇಮೆಂಟ್ ಎಷ್ಟು ಕೊಡಬೇಕು ನೋಡಿ? ನಾನು ಜಾಸ್ತಿ ಗಿಸ್ತಿ ಎಲ್ಲ ಏನು ಕೇಳಕ್ ಹೋಗಲ್ಲ ಪಾಪ, ನಿಮ್ಗೂ ಕಷ್ಟ ಆಗೋಗುತ್ತೆ. ಒಂದು 5,000 ಜೊತೆ ಒಂದು 500 ರೂಪಾಯಿ ಕೊಟ್ಬಿಡಿ. 5,000 ಜೊತೆ 500 ರೂಪಾಯಿ? ಏನು 500 ರೂಪಾಯಿ ಜಿ ಎಸ್ ಟಿನ? ಅದು ಗುಲಾಬಿ ಮೇಡಮ್ ನೋರೇ, ನಾನು ಇಲ್ವಾ? ಅಯ್ಯೋ, ನೀನ್ ಇರೋದೇ ನನಗೆ ಪ್ರಾಬ್ಲಮ್, ನೀ ಬಾಯ್ ಬಿಟ್ಟು ಊರ ಹಾಳು ಮಾಡ್ತಿದೆ ಹೇಳು. ನೋಡಿ ಮೇಡಮ್, ಅದು ಜಿ ಎಸ್ ಟಿ ಅಲ್ಲ, ಅದು ಟಿ ಎ ಡಿ ಎ ಅಂತ. ಟಿ ಎ ಡಿ ಎ? ಟಿ ಎ ಡಿ ಎ ಅಲ್ಲ, ನಿನಗೆ ಸ್ಯಾಲ್ರಿನೂ ಕೊಟ್ಟು ಟಿ ಎ ಡಿ ಎನು ಕೊಡ್ಬೇಕಾ? ನೋಡಿ ಮೇಡಮ್, ನೀವು ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬಿಡಿ. ನಾನು ಹಿಂದೆ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಶೂಟಿಂಗು, ಅಲ್ಲಿ ನನಗೆ ಈ ಥರ ಕೊಡೋರು ಟಿ ಎ ಡಿ ಎ ಸಂಬಳದ ಜೊತೆಗೆ. ಅದಕ್ಕೆ ಕೇಳ್ತೆ ಅವನೇ, ಇವಾಗ ಪಾಪ ನೀವು ಕೊಡೋಕ್ಕಾದ್ರೆ ಕೊಡಿ, ಇಲ್ಲ ನಾನು ಹೋಯ್ತೀನಿ ಬಿಡಿ ಬೇರೆ ಮನೆ ನೋಡ್ಕೊ. ಅಲ್ಲ ಕಮಲಿ, 5,500 ಎಲ್ಲ ಜಾಸ್ತಿ ಆಯ್ತಲ್ವಾ? ಕೌ ಪಾತ್ರೆ ಪಗಡೆ ಎಲ್ಲ ಕಡಿಮೆ ಇರ್ಬೋದು, ಆದ್ರೆ ಮನೆ ಈ ಪಾಟಿ ದೊಡ್ಡದೆ, ಕಸ ಗುಡಿಸೋ ಹೊತ್ತಿಗೆ ನನ್ನ ಸೊಂಟ ಬಿದೋಯ್ತದೆ. ಅಲ್ಲ ಕಣಕ, ನೀನು 5,500 ಕೊಡ್ಲೇಬೇಕು ಕಣಕ, ಸಂಘಕ್ಕೆ ಬೇರೆ ಕಟ್ಬೇಕು ನಾನು. ಹಾಗಿದ್ರೆ ನಾನು ನಿನಗೆ 4,440 ರೂಪಾಯಿ ಕೊಡ್ತೀನಿ. ನಿನ್ ಕೆಲಸ ನನಗೆ ಇಷ್ಟ ಆಯ್ತು ಅಂದ್ರೆ 10 ರೂಪಾಯಿ ಸೇರಿಸ್ಕೊಡ್ತೀನಿ. ಗುಲಾಬಿ ಮೇಡಮ್ ನೋರಿ, ಏನೋ ಮಕ್ಕ ಮರ್ಯಾದೆ, ಖುಷಿ ನೋಡು ಕೊಟ್ಬಿಡಿ. ಗೌಡ್ರೆ, ಸುಮ್ಮನೆ ತಮಾಷೆ ಮಾಡಿದೆ. ನೋಡು ಕಮಲಿ, ನಿನಗೆ 4,500 ರೂಪಾಯಿ ಕೊಡ್ತೀನಿ. ಕೆಲಸ ಇಷ್ಟ ಆಯ್ತು ಅಂದ್ರೆ ನಿಜವಾಗ್ಲೂ ನಿನಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀನಿ, ಸರಿನಾ? ನನ್ ಕೆಲಸ ಇಷ್ಟ ಆಗೋಯ್ತು, ಮಾಡ್ತೀನಿ ಬಿಡಿ. ಸರಿ ಕಮಲಿ, ನಾನು ಆ ರೀತಿ ಮಾಡಲ್ಲ, ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಗೌಡ್ರೆ, ನಿಮಗೆ ಕಾಫಿ ತರ್ತೀನಿ, ಕೂತ್ಕೊಳ್ಳಿ. ಏ ಬೇಡ ಬಿಡಿ, ಒಯ್ತಲ್ಲೆಲ್ಲರೂ ಕೂತ್ಕೊಂಡು ಹೋಗ್ತೀನಿ. ಏ ಪರವಾಗಿಲ್ಲ, ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಬೇಡ ಬಿಡಿ, ನಿಮಗೆ ಕೊಡಲೇಬೇಕು ಅಂತ ಕಾಫಿ ಬದಲು ಕಾಸು ಕೊಟ್ಬಿಡಿ.